ನನಗೆ ನಮ್ಮ ದೇಶದ ಒಂದು ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ನಮ್ಮಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಹೇಗೆ ಎಲ್ಲ ದೇಶದಲ್ಲೂ ಇದ್ದಾರೆ, ಆದರೆ ನಮ್ಮ ದೇಶದಲ್ಲಿ ಕಾಲಕಾಲಕ್ಕೆ ಈ ರೀತಿಯ ಜ್ಞಾನವನ್ನು ಪಡೆದವರು, ಲೌಕಿಕ ಅಂತಿಗೆ ನೀವೇನು ಹೇಳಿದ್ರಿ, ಆ ಜ್ಞಾನವನ್ನು ಪಡೆದವರು ಬಹಳ ಮಂದಿ ಇದ್ದಾರೆ, ಈಗಲೂ ಇದ್ದಾರೆ, ಸತ್ಯವನ್ನು ತಿಳಿದವರು, ನಮಗೆ ಗೊತ್ತಿಲ್ಲದ ಸತ್ಯವನ್ನು ತಿಳಿದವರು ಎಲ್ಲ ಕಾಲದಲ್ಲಿಯೂ ಇದ್ದಾರೆ. ನಮ್ಮ ದೇಶದಲ್ಲಿ ಇದ್ದ ಹಾಗೆ ಬೇರೆ ಯಾವ ದೇಶದಲ್ಲಿ ಇದ್ದಾರೋ ನನಗೆ ಗೊತ್ತಿಲ್ಲ, ಪ್ರಾಯ ಇಲ್ಲ. ಅದೇ ಈ ದೇಶದ ವೈಶಿಷ್ಟ್ಯ. ಅದು ಏನು ಆ ಅಲೌಕಿಕ ಪ್ರಜ್ಞಾ ಸ್ಥಿತಿ ಏನು? ಈಗ ನೋಡಿ, ನಮ್ಮ ಪ್ರಜ್ಞೆಗೆ ಮೂರು ಸ್ಥಿತಿಗಳಿವೆ. ಈಗ ನಮ್ಮ ಸ್ಥಿತಿ ಯಾವುದು? ಎಚ್ಚರ. ಎಚ್ಚರ ಅಂತ ಹೇಳೋದು, ವಿ ಆರ್ ಅವೇರ್, ದಟ್ ವಿ ಆರ್ ಅವೇರ್. ಈಗ ನೀವು ಮಾತಾಡ್ತಾ ಇದ್ದೀರಿ, ನಾನು ಉತ್ತರ ಹೇಳ್ತಾ ಇದ್ದೇನೆ, ಉತ್ತರ ಅಂತ ಅಲ್ಲ, ಏನೋ ಅದನ್ನು ಬಿಡಿಸ್ತಾ ಇದ್ದೇನೆ, ನೀವೆಲ್ಲ ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೇವೆ ಅಂತ ಕೂಡ ನಮಗೆ ಗೊತ್ತಿದೆ. ಇದೆಲ್ಲ ನಮಗೆ ಗೊತ್ತಿದೆ. ಇದು ಈ ಒಂದು ಸ್ಥಿತಿ ಇದೆ. ಇದು ಏನು? ಇದು ಅವೇರ್ನೆಸ್, ಎಚ್ಚರದ ಸ್ಥಿತಿ. ಹೌದಾ? ಕನಸು ಕಾಣ್ತಾ ಇರ್ತದೆ ನಮಗೆ ಒಳಗಿನಿಂದಲೇ, ಎಚ್ಚರದ ಸ್ಥಿತಿಯಲ್ಲಿಯೇ. ಬೇಕಾದ್ರೆ ನಾವು ಎಚ್ಚರದ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಬೇರೆಯವರಿಗೆ ಗೊತ್ತಾಗ್ತಾ ಇದ್ರೂ ಕೂಡ ಏನೋ ವ್ಯವಹಾರ ಮಾಡ್ತಾ ಇದ್ರು, ಮನಸ್ಸು ಬೇರೆ ಏನನ್ನೋ ಯೋಚನೆ ಮಾಡ್ತಾ ಇರ್ತದೆ, ಕನಸು ಕಾಣ್ತಾ ಇರ್ತದೆ. ಎಚ್ಚರದ ಸ್ಥಿತಿಗೆ ತರ್ಕವು ಪ್ರಧಾನವಾಗಿರ್ತಕ್ಕ ಅಂಶ. ನೀವು ಮಾತಾಡುವಾಗ ಒಂದು ತರ್ಕಬದ್ಧವಾಗಿ ಮಾತಾಡಬೇಕು. ಈಗ ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿದ್ದರೆ, ನೀವು ಕೇಳಿಸ್ಬೇಕು, ನೀವು ಜನಸಾಮಾನ್ಯರಿಗೆ ತಿಳಿಸೋದು ಹೇಗೆ? ಒಂದು ತರ್ಕಬದ್ಧವಾಗಿ ಮಾತಾಡಬೇಕಲ್ಲ, ಒಂದು ಮಿಸ್ಟಿಕಲ್ ಆಗಿ ಮಾತಾಡಿದ್ರೆ ಆಗ್ತದಾ? ಮಾತಾಡಬೇಕಾಗೇ ಇಲ್ಲ. ಅದನ್ನು ನೀವು ಮಾತಾಡಬೇಕಾಗಿದ್ದರೆ ಒಂದು ತರ್ಕಬದ್ಧವಾಗಿ ಒಂದು ಭಾಷೆಯ ವ್ಯಾಕರಣವನ್ನು ಒಪ್ಪಿ ಹೀಗೆ ಮಾತಾಡಿದ್ರೆ ಹೀಗೆ ಅರ್ಥ ಆಗ್ತದೆ ಎನ್ನುವುದನ್ನು ನೀವು ಮನಗಂಡು ಮಾತಾಡಬೇಕು. ಅದು ಎಚ್ಚರದ ಒಂದು ಸ್ಥಿತಿ. ಕನಸಿಗೆ ಲಾಜಿಕ್ ಉಂಟ? ಲಾಜಿಕ್ ಇದ್ದರೆ ಅದು ಕನಸೇ ಅಲ್ಲ, ಅದು ಎಚ್ಚರವೇ ಆಗ್ತದೆ. ಲಾಜಿಕ್ ಇಲ್ಲದೇ ಇದ್ದದ್ದು, ಲಾಜಿಕನ್ನು ಮೀರಿದ್ದು, ತರ್ಕರಹಿತವಾದದ್ದು, ತರ್ಕ ಅತೀತವಾದದ್ದು ಕನಸು. ಏನೋ ಎಲ್ಲ ಕನಸು ಕಾಣ್ತಾ ಇರ್ತದೆ, ಅದು ಆಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ಅಂತಲೂ ಗೊತ್ತಿರ್ತದೆ, ಆದರೂ ಕನಸು ಕಾಣ್ತಾ ಇರ್ತೇವಲ್ಲ. ಕನಸು ಕಾಣ್ತದಲ್ಲ, ಕನಸು ಬೀಳ್ತದಲ್ಲ. ಹಗಲು ಕನಸು ಕಾಣೋದು ಬೇರೆ, ಕನಸಾಗುವುದು ಬೇರೆ. ನಿದ್ರೆಯಲ್ಲಿ ಕನಸಾಗ್ತಾ ಇರ್ತದೆ, ಏನೋ ಎಲ್ಲ ಆಗ್ತಾ ಇರ್ತದೆ. ಅದಕ್ಕಿಂತ ಲಾಜಿಕ್ ಇದೆ? ಏನು ಲಾಜಿಕ್ ಇಲ್ಲ. ಆದರೆ ಅದು ಇದೆ ಅಲ್ಲ, ಆ ಒಂದು ಅವಸ್ಥೆ ನಮಗೆ ಉಂಟೋ ಇಲ್ಲವೋ? ತರ್ಕರಹಿತವಾದ ವ್ಯಾಪಾರ ಮನೋವ್ಯಾಪಾರಗಳು ನಡೆಯತಕ್ಕ ಒಂದು ಅವಸ್ಥೆಗೆ ಕನಸು ಅಂತ ಹೇಳುವುದು. ಅದು ಪ್ರತಿಯೊಬ್ಬರಿಗೂ ಉಂಟೋ ಇಲ್ಲೋ? ಉಂಟಲ್ಲ, ಅದನ್ನು ಒಪ್ಪಿಕೊಳ್ಳಲೇಬೇಕಲ್ಲ. ಕನಸು ಕಾಣದಿದ್ದರೆ ಹುಚ್ಚಡಿತದೆ. ಆಮೇಲೆ ನಿದ್ರೆ, ಡೀಪ್ ಸ್ಲೀಪ್, ಆಗ ಏನು ಕರಿಗೊತ್ತು? ಆಗ ಏನು ಯಾತ್ರೆಗಳು? ನಿದ್ರೆ ಬಂದವನ ಹತ್ರ ಕೇಳಿದರೆ ಅವನು ಉತ್ತರ ಹೇಳುವುದಿಲ್ಲ, ನಿದ್ರೆ ಬಾರದವ್ರ ಹತ್ರ ಏನಂತ ಕೇಳಿದರೆ ಅವರಿಗೆ ಉತ್ತರ ಅವರಿಗೆ ಗೊತ್ತಿಲ್ಲ. ಕೇಳಿ ಆಗಬೇಕಾದ್ದೇ ಏನಿಲ್ಲ. ಗಾಢ ನಿದ್ರೆಯಲ್ಲಿ ಏನು? ಯು ಫೀಲ್ ಯುವರ್ ಅಬ್ಸೆನ್ಸ್, ನಾಟ್ ದ ಪ್ರೆಸೆನ್ಸ್. ಕನಸು ಕಾಣ್ತಾ ಇದ್ದಾಗ ಇದು ಕನಸು ಅಂತ ಗೊತ್ತಿರ್ತದೆ, ಕಾಣ್ತಾ ಇರ್ತದೆ, ಆಗ್ತಾ ಇರ್ತದೆ, ಅದರ ಅನುಭವ ಆಗ್ತಾ ಇರ್ತದೆ. ಕನಸಾಗ್ತಾ ಇದೆ ನನಗೆ ಅಂತ ಯಾರಿಗೂ ಗೊತ್ತಿರೋದು, ಎಂಥ ಮೇಧಾವಿಗೂ ಗೊತ್ತಿರೋದು. ಮೇಧಾವಿತನ ಮತ್ತೊಂದು ಇತ್ಯಾದಿ ಎಲ್ಲ ಹೇಳುವುದು ಎಚ್ಚರದ ಮನಸ್ಸಿನಲ್ಲಿ ತರ್ಕಬದ್ಧವಾಗಿ ಮಾತಾಡಿದ ಈ ಒಂದು ವಿಷಯಕ್ಕೆ ಮಾತ್ರ. ಆದ್ದರಿಂದ ಗಾಢ ನಿದ್ರೆಯಲ್ಲಿ ಏನು? ಗಾಢ ನಿದ್ರೆಯಲ್ಲಿ ಎಂಥದ್ದು ಗೊತ್ತಿಲ್ಲ, ಕನಸೂ ಇಲ್ಲ, ಮನೋವ್ಯಾಪಾರವೇ ಇಲ್ಲ. ಯಾವುದನ್ನೆಲ್ಲ ಯಾವುದೆಲ್ಲ ಆಗ್ತಾ ಇದೆಯೋ ಆ ಎಲ್ಲ ವ್ಯಾಪಾರಗಳು ಅಬ್ಸೆಂಟ್ ಆಗಿದೆ. ನೀವಿದ್ದೀರೋ ಇಲ್ಲೋ, ಈ ಎಚ್ಚರಾದ ಕೂಡಲೇ ನಿಮ್ಮ ಮನಸ್ಸಿಗೆ ಬರ್ತದೋ ಇಲ್ಲಿ ಒಳ್ಳೆ ನಿದ್ರೆ ಬಂತು ಇವತ್ತು ಅಂತ. ಹಾಗಾದರೆ ನೀವಿದ್ರಿ ಅಲ್ಲಿ, ಯಾವಾಗ ಗಾಢ ನಿದ್ರೆಯಲ್ಲಿ ನೀವಿದ್ರಿ, ನೀವಿದ್ದದ್ದು ನಿಮಗೆ ಗೊತ್ತಿರಲಿಲ್ಲ, ನೀವಿದ್ದದ್ದು ನಿಮಗೆ ಗೊತ್ತಿರಲಿಲ್ಲ. ನಿಮಗೆ ನೀವಿದ್ದದ್ದು ಗೊತ್ತಿಲ್ಲದ ಸ್ಥಿತಿ ಬಹಳ ಆನಂದದಾಯಕವಾದ ಸ್ಥಿತಿಯಾಗಿತ್ತು. ಸದಾ ಇದನ್ನು ನಾನು ಹೇಳಿದ್ದು, ನಾನು ಹೇಳಿದ ಅರ್ಥ ಆಗ್ತದ? ನಿಮಗೆ ನೀವು ಗೊತ್ತೇ ಇಲ್ಲದ ಮೈ ಮರೆತ ಸ್ಥಿತಿ, ನಿದ್ರೆಯಲ್ಲಿದ್ದಿರಿ, ಎಚ್ಚರ ಆದ ಮೇಲೆ ಗೊತ್ತಾಯ್ತು ನಮಗೆ ಏನೋ ನಿದ್ರೆ ಚೆನ್ನಾಗಿ ಬಂದಿದೆ, ಎಲ್ಲ ಮೈಯಲ್ಲೆಲ್ಲ ಒಂದು ಉಲ್ಲಾಸ ಇದೆ. ಕೃತಕವಾದದ್ದಲ್ಲ, ಡ್ರಗ್ ತಗೊಂಡಾದದ್ದಲ್ಲ ಅದು, ಮತ್ತೇನಂದ್ರೆ ಅದು ಸ್ವಾಭಾವಿಕವಾಗಿ ಉಂಟಾದದ್ದು, ನಿಸರ್ಗ ನಮಗೆ ಕೊಟ್ಟದ್ದು. ನಿಮ್ಮನ್ನು ನೀವು ಮರೆಯುವುದು ನಿಸರ್ಗಕ್ಕೆ ಬೇಕಾಗಿದೆ. ಅದರಿಂದ ಅರ್ಥ ಆಯ್ತಾ? ನಿಸರ್ಗ ಅಲ್ಲೋ ಸ್ವಾಮಿ ನಮಗೆ ನಿದ್ರೆಯನ್ನು ಕೊಡುವುದು, ನಿಸರ್ಗ ಅಲ್ಲೋ ನಮ್ಮಲ್ಲಿ ಎಚ್ಚರ ಮಾಡುವುದು, ನೈಸರ್ಗಿಕವಾಗಿ ಅಲ್ಲೋ ಈ ಎಲ್ಲ ವ್ಯಾಪಾರಗಳಾಗುವುದು. ವಸ್ತುಸ್ಥಿತಿ ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸ್ ಅಲ್ವೋ? ಇದಕ್ಕೆ ಆ ಗ್ರಂಥ ಯಾಕೆ, ಈ ಗ್ರಂಥ ಯಾಕೆ, ನೀವೇ ಇದ್ದೀರಲ್ಲ, ನಾವೇ ಇದ್ದೇವಲ್ಲ. ಮೂರು ಸ್ಥಿತಿಗಳಿದ್ದು ಇದಾವಲ್ಲ, ಎಚ್ಚರ, ಕನಸು ಮತ್ತು ನಿದ್ರೆ ಅಂತ. ಈ ಎಚ್ಚರದಲ್ಲಿ ಮಾತ್ರ ಈ ಸ್ಪ್ಲಿಟ್ ಇರುವುದು. ಕನಸಿನಲ್ಲಿ ಅನುಭವವಿದೆ, ಕನಸು ಅಂತ ಗೊತ್ತಿರುವುದಿಲ್ಲ. ಸಾಕ್ಷಿ ಪ್ರಜ್ಞೆಯು ಕನಸಿನ ಅನುಭವದಲ್ಲಿ ಒಂದಾಗಿರ್ತದೆ. ಒಂದಾಗಿರುವುದರಿಂದ ನನಗೆ ಕನಸು ಕಾಣ್ತಾ ಇದೆ ಅಂತ ಗೊತ್ತಿರುವುದಿಲ್ಲ, ಗೊತ್ತಾಗುವುದಿಲ್ಲ. ಗೊತ್ತಾಗದೇ ಇದ್ದದ್ದೇ ಕನಸು, ಅದಕ್ಕೆ ಅದನ್ನು ಕನಸು ಅಂತ ಹೇಳುವುದು. ಎಚ್ಚರದಲ್ಲಿ ಮಾತ್ರ ಪೂರ್ತಿ ಒಂದು ಸ್ಪ್ಲಿಟ್ ಇರ್ತದೆ. ನಾನು ಯಾರು, ನಾನು ಏನು, ನನ್ನ ವ್ಯಕ್ತಿತ್ವ ಏನು, ಇಮೇಜ್, ನನ್ನ ವ್ಯಕ್ತಿತ್ವದ ಬಗ್ಗೆ ನಾನೇ ಮಾಡಿಕೊಂಡ ಕಲ್ಪನೆಗಳು, ಕಾಲ್ಪನಿಕ ವ್ಯಕ್ತಿತ್ವ, ಇಮೇಜ್, ಇದು ನಮ್ಮನ್ನು ಆಳ್ತಾ ಇದೆ. ಯಾವಾಗ? ಎಚ್ಚರದ ಸ್ಥಿತಿಯಲ್ಲಿ, ಆಳ್ತಾ ಇದೆ ನಮ್ಮನ್ನೇ. ನಾವೇ ಎಚ್ಚರವಾಗಿರುವವರು, ನಾವೇ ಕನಸು ಕಾಣುವವರು, ನಾವೇ ಗಾಢ ನಿದ್ರೆಯಲ್ಲಿ ನಮ್ಮನ್ನು ಮರೆತು ಆನಂದವಾಗಿರುವವರು ನಾವೇ. ಹೌದಾ? ನಮಗೆ ನಮ್ಮ ಪರಿಚಯ ಇರುವುದು ಎಚ್ಚರದಲ್ಲಿ ಮಾತ್ರ. ಮತ್ತೆ ಎರಡು ಸ್ಥಿತಿ, ನಮ್ಮದೇ ಸ್ಥಿತಿ, ನಮಗೆ ಅದರದ್ದು ಪರಿಚಯವಿಲ್ಲ.
ಅದರ ಪರಿಚಯವಾದರೆ, ಅದರ ಪರಿಚಯವಾದರೆ ನಮ್ಮದೇ ಆಗಿರುವಾಗ ಅದು ನಮ್ಮ ಪರಿಚಯ ನಮಗೆ ಆಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ನಮ್ಮದೇ, ಮತ್ತೊಬ್ಬರದಲ್ಲ. ಆಗಿರುವಾಗ ನಮ್ಮದೇ ಪ್ರಜ್ಞೆಯ ಇನ್ನೆರಡು ಸ್ಥಿತಿಗಳ ನಿಕಟ ಪರಿಚಯ ನಮಗೆ ಆದರೆ ಅದು ಅಲೌಕಿಕ ಅಂತ ಹೇಳಲ್ಪಡುತ್ತದೆ. ಯಾಕೆಂದ್ರೆ ಲೌಕಿಕದ ತರ್ಕಕ್ಕೆ ಸಿಕ್ಕುವುದಿಲ್ಲ, ಆದ್ದರಿಂದ ಅದು ಅಲೌಕಿಕ ಅಲ್ಲ, ಅದು ಲೌಕಿಕವೇ. ಲೌಕಿಕದ ತರ್ಕಕ್ಕೆ ಸಿಕ್ಕುವುದಿಲ್ಲ, ಅದನ್ನು ನಿಮಗೆ ವರ್ಣನೆ ಮಾಡ್ಲಿಕ್ಕೆ ಆಗುದಿಲ್ಲ. ಗಾರ್ಡನ್ ನಿಮ್ಮನ್ನು ನೀವು ಮೈ ಮರೆತಾಗ ಸುಖ ಪಟ್ಟದ್ದು ಹೇಗೆ ಅಂತ ನೋಡೋದು ನನಗೆ ಹೇಳಿ. ನಿನಗೆ ನಾನು ಹೇಳಬೇಕಾಗಿಲ್ಲ ಅಂತ ಹೇಳ್ತೀನಿ, ಯಾಕೆಂದ್ರೆ ಅದು ನನ್ನ ಸ್ವಾನುಭವ ಅಂತ ಹೇಳ್ತೀನಿ, ನನ್ನ ಮೈ ಮನಸ್ಸು ಅದಕ್ಕೆ ಸಾಕ್ಷಿ ಅಂತ ಹೇಳ್ತೀನಿ, ಅಷ್ಟೇ ಇರು. ಯಾಕೆಂದ್ರೆ ಇದು ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅಲ್ಲ, ದೇವರು ಪ್ರತಿಯೊಬ್ಬರಲ್ಲಿ ಇದ್ದ. ದೇವರಿಗೆ ದೇವರನ್ನು ಒಪ್ಪಿದರೆ ನಮ್ಮ ಒಂದು ಚಿತ್ತ ಸ್ಥಿತಿ ಉಂಟು, ಒಪ್ಪಿದರೆ ದೇವರಿಗೆ ನಮ್ಮ ಎಚ್ಚರ ಹೋಗುತ್ತಿದೆ, ನಮ್ಮ ಕನಸು ಹೋಗುತ್ತಿದೆ, ನಮ್ಮ ನಿದ್ರೆ ಹೋಗುತ್ತಿದೆ. ನಾವು ಇಲ್ಲದೇ ಇದ್ದಾಗ ಅಂದ್ರೆ ನಮ್ಮನ್ನು ನಾವು ಮೈ ಮರೆತಿರುವಾಗಲೂ ಮೈ ಮರೆತಿರದ ಇನ್ನೊಂದು ತತ್ವ ಇದೆ, ಅದು ಇದ್ದದ್ರಿಂದ ನಮಗೆ ಎಚ್ಚರ ಆಗ್ತದೆ. ಅದನ್ನು ಕಂಡುಕೊಳ್ಬೇಕು ಅಂತ ಪ್ರಯತ್ನ ಮಾಡಿದರೆ ನಿಮ್ಮ ದಾರಿ ಬದಲಾಗ್ತದೆ. ಅದಕ್ಕೆ ಅಧ್ಯಾತ್ಮ ಅಂತ ಹೇಳುದು. ನೀವು ಎಂತ ಬೇಕಾದ್ರೆ ಹೇಳಿ, ಸ್ಪಿರಿಚುವಾಲಿಟಿ ಅಂತ ಹೇಳಿ, ಮಿಸ್ಟಿಸಮ್ ಅಂತ ಹೇಳಿ, ಜ್ಞಾನದ ದಾರಿ ಅಂತ ಹೇಳಿ, ಆವೇಶ ಅಂತ ಹೇಳಿ, ಎನಿಥಿಂಗ್, ಬಟ್ ಅದು ಇದೆ. ಹಾಗೊಂದು ಸ್ಥಿತಿ ಇದೆ. ನಮ್ಮ ಕನಸನ್ನೇ ನಾವು ನಮ್ಮ ಕನಸನ್ನು ಕಾಣುವುದನ್ನು ಕಾಣಬಲ್ಲೆವು. ನಿದ್ರೆಯನ್ನು ನಾವು ಅನುಭವಿಸುತ್ತಿರುವುದನ್ನು ನಾವು ನಿದ್ರೆಯನ್ನು ಒಡೆಯದೆ ಕೆಡಿಸದೆ ಅನುಭವಿಸಬಲ್ಲೆವು. ಅದಾಗಿಬಿಟ್ರೆ ಪ್ರಾಬ್ಲಮೇ ಇಲ್ಲ. ಲೋಕದ ಪ್ರಾಬ್ಲಮ್ ಎಲ್ಲವೂ ಇರುವುದು ಎಚ್ಚರಕ್ಕೆ ಕೊಡಬಾರದಷ್ಟು ಹೆಚ್ಚಿನ ಪ್ರಾಮುಖ್ಯ ಕೊಟ್ಟದ್ದು. ಎಚ್ಚರದ ಅವಸ್ಥೆಗೆ ಎಷ್ಟು ಕೊಡಬೇಕು ಅಷ್ಟು, ಅದಕ್ಕಿಂತ ಹೆಚ್ಚಾಗಿ ಎಲ್ಲವೂ ಎಚ್ಚರದ ಅವಸ್ಥೆಗೆ ಕೊಡಬಾರದಷ್ಟು ಮಹತ್ವವನ್ನು ಕೊಟ್ಟದ್ದರಿಂದ ಎಷ್ಟು ಮಹತ್ವ ಕೊಡಬೇಕು ಅಂತ ಗೊತ್ತಾಗಬೇಕಾದ್ರೆ ನಿಮಗೆ ಕನಸು ಗೊತ್ತಾಗಬೇಕು, ನಿದ್ರೆಯೂ ಗೊತ್ತಾಗಬೇಕು. ಅದು ಗೊತ್ತಾಗದೇ ಇದ್ದದ್ರಿಂದ ಎಚ್ಚರವೇ ಸರ್ವಸ್ವ ಅಂತ ನೀವು ಭಾವಿಸಿದ್ದರಿಂದ ದ ಹೋಲ್ ಪ್ರಾಬ್ಲಮ್ ಆಫ್ ಲೈಫ್ ಆಫ್ ಕಾನ್ಷಿಯಸ್ನೆಸ್ ಅರೈಸಸ್ ಬಿಕಾಸ್ ಈ ಎಚ್ಚರದ ಸ್ಥಿತಿ ಉಂಟಲ್ಲ, ಇದಕ್ಕೆ ನೀವು ದ ಹೈಯೆಸ್ಟ್ ಇಂಪಾರ್ಟೆಂಟ್.